ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ಇವಾಗ ನೈಟ್ ಬ್ಲಾಗ್ ನ ಸ್ಟಾರ್ಟ್ ಮಾಡಕಂತೀನಿ ನೋಡ್ರಿ ಫ್ರೆಂಡ್ಸ್. ನೈಟ್ ಯಾಕೆ ಸ್ಟಾರ್ಟ್ ಮಾಡಕಂತೀನಿ ಅಂತಂದ್ರ, ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಇಲ್ಲ, ನಾನು ಹೈಡ್ ಇಟ್ಟಿದ್ದೆ ಇಷ್ಟು ದಿನ. ಯಾಕಂತಂದ್ರ ಹಬ್ಬದ ಟೈಮ್ನ್ಯಾಗ ಈ ಕಡೆ ಹಬ್ಬ ಐತಿ, ಈ ಕಡೆ ಅರವಿಂದ್ಗ ಆರಾಮ್ ಇಲ್ದಂಗ ಆಗಿತ್ತು. ಸೊ ಈ ಟೈಮ್ನ್ಯಾಗ ಅದ್ ಹೆಂಗಾಗ್ಬಿಟ್ಟಿದ್ರ ಫ್ರೆಂಡ್ಸ್, ಮನಸ್ಸೊಳಗ ದುಃಖ ಬೇಜಾರು. ವ್ಲಾಗ್ ಮಾಡಿದಾಗ ಒಂದ್ ಖುಷಿ ಫೇಸ್ ಇಟ್ಕೊಂಡು ವ್ಲಾಗ್ ಮಾಡಿನ ಅಂತಾನೆ ಹೇಳ್ಬೋದು. ಎಷ್ಟೋ ಟೈಮು ಎಷ್ಟೋ ನವರಾತ್ರಿ ವ್ಲಾಗ್ನ ವ್ಲಾಗ್ ಸ್ಟಾರ್ಟ್ ಮಾಡೋಕಂತ ಮೊದಲ ಫುಲ್ ಹತ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ನಕ್ಕೊಂತ ವ್ಲಾಗ್ ಮಾಡೀನಿ. ಸೊ ಆ ರೀತಿ ಎಲ್ಲ ನವರಾತ್ರಿ ಹಬ್ಬದಾಗ ಆಗೈತೆ ಅಂತಾನೆ ಹೇಳ್ಬೋದು. ಹಬ್ಬದ ಟೈಮ್ನಾಗ ಈ ತರ ವಿಷಯ ಹೇಳ್ಕೋಬಾರ್ದು. ಸೊ ನಿಮ್ಗೂ ಒಂದ್ ರೀತಿ ಸರಿ ಅನ್ಸಂಗಿಲ್ಲ, ಮತ್ತ ನಮಗೂ ಹೆಂಗಾಗ್ತೈತಿ ಅಂದ್ರ ಮುಂದ ಫ್ಯೂಚರ್ಗೆ ಮೆಮೊರಿಗೆ ವ್ಲಾಗ್ ಮಾಡ್ಕೊಂತಿರ್ತೀವ. ಸೊ ಹಂಗಾಗಿ ಹಬ್ಬದ ಟೈಮ್ನಾಗ ಇಂತ ಬ್ಯಾಡ್ ನ್ಯೂಸ್ ಹೇಳೋದು ಬೇಡ ಅಂತೇಳಿ ಒಂದ್ ರೀತಿ ಬ್ಯಾಡ್ ನ್ಯೂಸ್ ವ್ಲಾಗ್ ಇದು. ನಮಗೆ ಆಕ್ಚುಲಿ ಇದು ಬ್ಯಾಡ್ ನ್ಯೂಸ್. ಸೊ ನಿಮ್ಗೂ ನಮ್ನ ಪ್ರೀತಿಸೋ ಅಂತಹ ವ್ಯೂವರ್ಸ್ ನಿಮ್ಗೂ ಒಂದ್ ರೀತಿ ಇದು ಬ್ಯಾಡ್ ನ್ಯೂಸ್ ಅಂತ ಅನಿಸ್ಬೋದು. ನಮ್ಮ ಫ್ಯಾಮಿಲಿನ ಇಷ್ಟಪಡೋರು ಏನಂತ ಅಂದ್ರ ಫ್ರೆಂಡ್ಸ್, ನವರಾತ್ರಿ ಹಬ್ಬದ ಟೈಮ್ನಾಗ ಮೂರನೇ ದಿನ ಅರವಿಂದ್ಗ ಬಾಳ ಆರಾಮ್ ಇಲ್ದಂಗ ಆಗಿತ್ತು. ಸೊ ವಾಮಿಟಿಂಗ್ ಎಲ್ಲ ಫುಲ್ ಜೋರಾಗಿ ಮಾಡ್ಕೊಂಡಿದ್ದ ನೋಡಿರ್ಬೋದು ನೀವು. ಏನ್ ತಿಂದ್ರು ಹೊಟ್ಟೆ ನಿಂದಿರ್ಲ, ಏನಿಲ್ಲ, ನಾಲ್ಕು ಟೈಮ್ ವಾಮಿಟಿಂಗ್ ಮಾಡ್ಕೊಂಡಿದ್ದಾನ. ಸೊ ವಾಮಿಟಿಂಗ್ ನಿಲ್ಲುವಂಗ ಗುಳಿಗಿನೂ ಎಲ್ಲ ತಗೊಂಬಂದು ಹಾಕಿದ್ವಿ, ಮತ್ತ ಜ್ವರನೂ ಬಂದಿದ್ದು ನೈಟ್. ನವರಾತ್ರಿ ಎರಡನೇ ದಿನ ಮುಗಿದಾದ್ಮ್ಯಾಗ ನೈಟ್ ಇದು ಅರವಿಂದ್ಗ ಜ್ವರ ಬಂದಿದ್ದು. ಸೊ ಮೂರನೇ ದಿನ ಫುಲ್ಲು ಡೇ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ವಾಮಿಟಿಂಗ್. ಒಂದ್ ನೀರ್ ಕುಡಿದ್ರು ವಾಮಿಟ್ ಮಾಡ್ಕೊಂಡು, ಊಟ ಮಾಡಿದ್ರು ವಾಮಿಟ್ ಮಾಡ್ಕೊಂಡು, ಫುಲ್ಲು ಒಂಥರ ಭಯದಂಗ ಆಗ್ಬಿಟ್ಟಿತ್ತು. ಆಮೇಲೆ ಔಷಧಿ ಹಾಕಿದ್ವಿ, ಜ್ವರದ ಔಷಧಿ ಕಡಿಮೆ ಆತು. ಓಕೆ, ಒಂದರಿಂದ ಕಡಿಮೆ ಆತಲ್ಲ ಅಂತ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಆರಾಮ್ ಇಲ್ಲೇ ಇರೋ ಕಾರಣಕ್ಕ ನಮಗೂ ಹಬ್ಬ ಮಾಡಕ ಒಂದ್ ರೀತಿ ಬೇಜಾರು, ಮೂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಅಂತಾನು ಹೇಳ್ಬೋದು. ಸಂಜೆನೂ ಆರಾಮ್ ಆದ್ನಲ್ಲ ಅಂತೇಳಿ ಮತ್ತ ದೇವಸ್ಥಾನಕ್ ಹೋದ್ವಿ, ಬಂದ್ವಿ. ಮತ್ತವತ್ತ ಅರವಿಂದ್ನ ದೇವಸ್ಥಾನಕ್ಕೆ ಏನು ಕರ್ಕೊಂಡು ಹೋಗ್ಲಿಲ್ಲ, ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು. ಸೊ ನೀವೆಲ್ಲ ವ್ಲಾಗ್ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ನೆಕ್ಸ್ಟ್ ಡೇನೋ ಏನೋ ಆರಾಮನ ಇದ್ದ, ಫುಲ್ ಗೊತ್ತಲ್ಲ ಆರಾಮಿಲ್ಲದ ಹೆಂಗಿರ್ತಾನ ಮನುಷ್ಯ ಅಂತೇಳಿ. ಸ್ವಲ್ಪ ಇವಂದ ಏನಂದ್ರ ಫ್ರೆಂಡ್ಸ್, ಆರಾಮಿಲ್ದಾಗ ಆಕ್ಟಿವ್ ಇರ್ತಾನಿವ. ಸೊ ಆಕ್ಟಿವ್ ಇರ್ತಾನಲ್ಲ ಫ್ರೆಂಡ್ಸ್, ಸೊ ನಮ್ಗ ಹಂಗಾಗಿ ಗೊತ್ತಾಗ್ಲಿಲ್ಲ. ಮೇನ್ ಇಲ್ಲಿಂದ ಚಲೋ ಆಗಿದ್ದು ಅಂತ ಅಂದ್ರ, ನಾವು ಮನೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿವ, ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಫುಲ್ ಆರಾಮ್ ತಪ್ಪದಂಗಾಗಿ ನಾನು ಫುಲ್ ಡೇ ಮಲ್ಕೊಂಡ ಬಿಟ್ಟಿದ್ದೆ. ನಮ್ಮ ಕರೆ ಹೇಳಕನ ಆಗ್ಲಿಲ್ಲ. ಅವತ್ತು ಫುಲ್ ಇವ್ರದ ಹರೋವ್ರೆ ಆಗ್ಬಿಟ್ಟೈತಿ ಮನೆಯೊಳಗ. ಅವತ್ತು ಮಕ್ಕಳು ಸ್ಕೂಲ್ನು ರಜಾ ಇತ್ತು. ಅಡಿಗೆ ಮನೆ ಒಳಗ ಹೋಗಿ ಏನ್ ಸಿಕ್ಕಿದ್ ಬಲ್ಲಂಗ ತಿನ್ಬಿಟ್ಟಾರ. ಜೇನುತುಪ್ಪ ತಿಂತಾರ, ಮತ್ತ ಸೋಂಪು ಕಾಳು ಅಂತಾರಲ್ಲ ಫ್ರೆಂಡ್ಸ್, ಅದು ಹಿಟ್ಟು, ಅದು ಹಿಟ್ಟು ಬಡೆ ಸೊಪ್ಪು. ಸೊ ಎರಡೂ ತಿನ್ಬಿಟ್ಟಿದಾರ. ಸಿಕ್ಕ ಬಲ್ಲಂಗ ತಿಂತಾರ ಅಂತ ಅಂದ್ರೆ ಅದ ಎರಡು ಐಟಮ್ ತಿಂದಿದಾರ. ಸೊ ಅದು ಎರಡು ಐಟಮ್ ಅವರು ತಿಂತಾರ ಅಂತ ಹೇಳಿ ಮ್ಯಾಲೇನೆ ಇಟ್ಟಿವಿ, ಆದ್ರೂ ಗ್ಯಾಸ್ ಕಟ್ಟಿ ಮ್ಯಾಗ ಹತ್ತಿ ತಗೊಂಡ್ ತಿಂದಾರ. ನಾನಗೂ ನೋಡಿಲ್ಲ, ನಾನಂಕ ಫುಲ್ ಸುಸ್ತಾಗಿ ಮಲ್ಕೊಂಡ ಬಿಟ್ಟಿ, ನನಗಂಕರ ಎತ್ತರನ ಇಲ್ಲ. ಸೊ ಹಸ್ಬೆಂಡ್ ಬಂದು ಆಮ್ಯಾಗ ಅವ್ನು ತಿಂದಾನ, ಸ್ವಲ್ಪ ಉಷ್ಣ ಹೆಚ್ಚಿ ಕೈ ಕಾಲು ನೋವು ಅಂತ ಕೇಳ್ದಾನ. ನಾವು ಸೆಕೆ ತುಳಿದ್ ಅಂತೇಳಿ ಸುಸ್ತು, ಮತ್ತ ಜೇನುತುಪ್ಪ ಮತ್ತ ಸೋಂಪು ಕಾಳೆಲ್ಲ ತಿಂದಾರಲ್ಲ ಫ್ರೆಂಡ್ಸ್, ಅದು ಹೀಟು ಉಷ್ಣಕ್ಕ ಸುಸ್ತು, ಮತ್ತ ಕೈ ಕಾಲು ಇದಾಗಿರ್ಬೋದು. ಮತ್ತ ಕೈಗೆ ಸ್ಕೂಲ್ ರಜಾ ಅಂತ ಅಂದ್ರ ಹೆವಿ ಸೈಕಲ್ ತುಳಿದಿರ್ತಾರ. ಸೊ ಹಂಗಾಗಿ ಅದಕ್ಕ ಆಗಿರ್ಬೋದು ಅಂತ ಅನ್ಕೊಂಡ್ ನಾವ್ ಹಿಂಗ್ ನೆಗ್ಲೆಕ್ಟ್ ಮಾಡ್ಬಿಟ್ವಿ. ಟೆಂಪರೇಚರ್ ತಗೊಂಡು ಚೆಕ್ ಮಾಡ್ಲಿಲ್ಲ, ಅವತ್ತನ ಜ್ವರ ಬಂದವು. ಅಮಾಸಿ ಸ್ವಲ್ಪ ಕುರ್ಕುರಿ ಕುರ್ಕುರಿ ಸೀಪ್ಸು ಅವನ್ನೆಲ್ಲ ತಿಂದಿದಾರ. ಹಂಗಾಗಿ ಅದು ನಮ್ಗ್ ಗೊತ್ತೂ ಆಗಿಲ್ಲ. ನಾವ್ ಆಕ್ಚುಲಿ ಆರಾಮಿಲ್ದಾಗ ಬರೀ ಅನ್ನ ಹಾಲು ಅದು ಬಿಟ್ರ ಸಪ್ಪನ್ ಬೇಳಿ ಲೈಟ್ ಆಗಿ ಒಂದ್ ಸ್ವಲ್ಪ ನಾವ್ ಮಾಮೂಲಿ ಸಾಂಬಾರ್ ಏನ್ ಮಾಡ್ತೀವಲ್ಲ ಅದು ಒಂಚೂರು ಒಂದು ಉಪ್ಪಿಟ್ಟು ತಿನ್ನೋ ಚಮಚೆ ಅಷ್ಟು ಒಂದ್ ಎರಡು ಚಮಚೆ ಸಾರ್ ಹಾಕ್ತಿವಿ. ಅದು ಬಿಟ್ಟು ಏನು ಕೊಡಂಗಿಲ್ಲ. ಅಂತದ್ರೊಳಗ ಜ್ವರ ಬಂದಿರ ಟೈಮ್ನಾಗ ಅವನ್ನೆಲ್ಲ ತಿಂದಿದ್ನಲ್ಲ, ಅದ್ರಾಗ ಬೇರೆ ಅವತ್ತು ನನ್ನ ಹೆಸರು ಕಾಳು ಪಲ್ಯ ಒಂದ್ ಮಾಡಿದ್ದೆ ಫ್ರೆಂಡ್ಸ್. ಸೊ ಹೆಸರುಕಾಳು ಪಲ್ಯಗ ಮತ್ತಿಟ್ಟ ಅವಾಗ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಅವಾಗ ಜ್ವರ ಬಂದಿದಾವಲ್ಲ ನಮ್ಗೂ ಗೊತ್ತನ ಆಗಿಲ್ಲ. ಮತ್ತ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ, ಆರಾಮಾಯ್ತು. ಆರಾಮಾಯ್ತಲ್ಲ ಅಂತೇಳಿ ಇನ್ನು ಸ್ವಲ್ಪ ಮತ್ತ ಯೂರಿನ್ ಫುಲ್ ಎಲ್ಲೋ ಹೊಂಟಿದ್ದು ಅವಾಗ. ಮತ್ತ ನೀವು ರಾತ್ರಿ ದಾಂಡಿ ಆಡಕ ನಾನು ಆಡ್ತೇನೆ ಅಂತ ಹೋಗುದು, ಹೊಳೆ ಬಂದು ಸ್ವಲ್ಪ ಜಲ್ದಿ ಮುಖ ಮುಡುದು, ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಆದ. ಅದಕ್ಕೆ ಫಸ್ಟ್ ಡೇ, ಹಾ ಸೆಕೆಂಡ್ ಡೇ ನವರಾತ್ರಿಗೆ ನಾನು ಆಡ್ತೀನಿ ಮಮ್ಮಿ ದಾಂಡಿ ಅಂತ ಫುಲ್ ಜೋಶ್ ಇಂದ ನನ್ನ ಹತ್ರ ದಾಂಡಿ ಎಲ್ಲ ಇಸ್ಕೊಂಡು ತಗೊಂಡು ಬಂದ, ಆಡ್ತೀನಿ ಅಂತ ಕೂಡ ಹೋದ. ನಾಚ್ಕೊಂಡು ಮತ್ತ ಆಡ್ಲಿಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ, ಮತ್ ಮನೆಗೆ ಬಂದು ಮಲ್ಕೊಂಡ ಬಿಟ್ಟಿದ್ದ. ಆರಾಮ
ಆಗಿತ್ತು. ಅದಾದ್ಮ್ಯಾಗ ನೆಕ್ಸ್ಟ್ ಅದ ವಾಮಿಟಿಂಗ್ ಅದೆಲ್ಲ ಆಯ್ತು, ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ ಬಂದ್ವಿ, ಮತ್ತೆ ಆರಾಮಾಯ್ತು. ಅದಾದ್ಮ್ಯಾಗ ಹೋದೆಲ್ಲ ಜ್ವರ ಕಡಿಮೆ ಆದ್ವಲ್ಲ ಅಂತ ಅನ್ಕೊಂಡ್ವಿ. ಮತ್ತ ಹೊಟ್ಟಿನೂ ಅಂತಿದ್ದ, ಮತ್ತ ಯೂರಿನೂ ಫುಲ್ ಅಂದ್ರೆ ಫುಲ್ ಎಲ್ಲೋ ಹೊಂಟಿದ್ವು. ಯೂರಿನ್ ಎಲ್ಲೋ ನಮ್ ಪ್ರಕಾರ ಮಾಮೂಲಿ ಸಹಜವಾಗಿ ನೀರದು ಕಡಿಮೆ ಕುಡಿದ್ರೆ ಯೂರಿನ್ ಎಲ್ಲೋ ಹೋಗ್ತಾವು. ಸೊ ಅದಕ್ಕ ಇರ್ಬೋದು ನೀರು ಕಡಿಮೆ ಕುಡಿದ ನೀವ ಬರೀ ಆಟಕ್ ಬಿದ್ದು, ಅದಕ್ಕ ಯೂರಿನ್ ಎಲ್ಲೋ ಹೋಗ್ತಿದ್ದ ಬಿಡು ಅಂತ ಅನ್ಕೊಂಡ್ ಸುಮ್ಮಾಗಿದ್ವಿ. ಮತ್ತ ಹೊಟ್ಟನು ಒಂದ್ ಅಂತಿದ್ನಲ್ಲ ಹಸ್ಬೆಂಡ್, ಇಲ್ಲ ಬೇಡ ಬೇಡ ಒಂದ್ಸತಿ ಹೋಗಿ ಹಾಸ್ಪಿಟಲ್ ಹೋಗಿ ಬ್ಲಡ್ ಚೆಕ್ಅಪ್ ಅದು ಮಾಡ್ಸ್ಕೊಂಡ್ ಬಂದ್ಬಿಡೋನು, ಏನ್ ಇದ್ದಿದ್ದು ಬಿಟ್ಟಿದ್ದು ಗೊತ್ತಾಗ್ತತಿ ಅಂತೇಳಿ ಹೋದ್ವಿ. ನನಗ್ ನೋಡ್ರ ಬ್ಲಡ್ ಚೆಕ್ಅಪ್ ಹಿಂಗೇನ ಮಾಡಿಸ್ತೀವಿ ಅಂತಾಗ ಒಂಥರ ನನಗಂತರ ಒಂಥರ ಟೆನ್ಷನ್, ಏನೋ ಥಿಂಕಿಂಗ್ ಎಲ್ಲ ಬರ್ತದೇವ್ರೆ, ನಾರ್ಮಲ್ ಬರ್ಲಿ ರಿಪೋರ್ಟ್, ನಾರ್ಮಲ್ ಬರ್ಲಿ, ನಾರ್ಮಲ್ ಬರ್ಲಿ ಅಂತೇಳಿ ನಾನಂತೂ ಅದ ಟೆನ್ಷನ್ ನಾಗ ಇದ್ದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ರಿಪೋರ್ಟ್ ಏನ್ ಬರುತ್ತೋ ಏನೋ ದೇವ್ರೆ, ರಿಪೋರ್ಟ್ ನಾರ್ಮಲ್ ಬರ್ಲಿ ಅಂತ ಹೇಳಿ. ಸೊ ಹಸ್ಬೆಂಡ್ ಹೇಳಿದ್ರು ರಿಪೋರ್ಟ್ ಬಂತು, ಈ ತರ ರಿಪೋರ್ಟ್ ಬರುತ್ತಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಬಹಳ ಅಂದ್ರೆ ಬಹಳ ಒಂಥರ ಟೆನ್ಷನ್, ಒಂಥರ ಗಾಬಾದೆ ಅಂತ ಹೇಳ್ಬೋದು. ಹಸ್ಬೆಂಡ್ ಹೇಳಿದ್ರು ಕಾಮ್ನೆ ಬಂದೈತಿ ಅಂತಂದು ಅವ್ರು ಹೇಳಿದಾರ. ಮತ್ತ ಅಲ್ಲೂ ಒಂದು ಮಿಸ್ಟೇಕ್ ಆಗೈತಿ ಫ್ರೆಂಡ್ಸ್, ಅವ್ರು ನೋಡ್ರೆ ಕಾಮ್ನೆ ಆಗೈತಿ ಅಂತ ಹೇಳಿದ್ರ. ನನಗ ಅದು ಏನ್ ಅನ್ಸೈತಿ, ಟೈಫಾಯ್ಡ್ ಆಗೈತಿ ಅಂತ ನನಗ ಅವ್ರು ಹೇಳ್ದಂಗ ಅನ್ಸೈತಿ. ಟೈಫಾಯ್ಡ್ ಅಲ್ಲ ಅಂತ ಹೇಳಿ ಓಕೆ, ಟೈಫಾಯ್ಡ್ ನಾರ್ಮಲ್ ಆಗಿ ನನಗ ಒಂದ್ ಮೂರ್ ಸಲ ಬಂದೈತಿ. ಸೊ ಅದು ಟೈಫಾಯ್ಡ್ಗೆ ಇವಾಗೆಲ್ಲ ಮೆಡಿಸಿನ್ ಎಲ್ಲ ಐತಲ್ಲ ಫ್ರೆಂಡ್ಸ್, ಸೊ ಅದು ಅನುಭವ ನನಗೈತಿ. ಟೈಫಾಯ್ಡ್ ಆದಾಗ ಹೆಂಗೆಲ್ಲ ಇರ್ಬೇಕು, ಏನು ಏನ್ ಊಟ ಮಾಡ್ಬೇಕು, ಏನ್ ಆರಾಮ್ ಆಗ್ತಿತ್ತೋ ಅದೇನ ಅಂತದೇನಿಲ್ಲ ಅಂತ ನಾನ್ ಈ ತರ ಆಲೋಚನೆ ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಿಲ್ಲ ಟೈಫಾಯ್ಡ್ ಅನ್ನಿದ್ದಕ್ಕ. ಒಂದ್ ದಿನಾನ ಒಂದೂವರೆ ದಿನ ಆದ್ಮ್ಯಾಗ ಕಾಮ್ ನೆಗೆತಿ ಅಂತಂದ ಅವಾಗ ಹೇಳಿದ್ರು. ಅವಾಗ ನನಗ್ ರಿಯಲೈಸ್ ಆಯ್ತು ಕಾಮ್ ನೆಗೆತಿ ಅಂತೇಳಿ. ನಾನು ನನ್ನ ಲೈಫ್ ಒಳಗ್ ಇದುವರೆಗೂ ಕಾಮ್ ನೆಗೆತಿ ಹಿಂಗ ನಮ್ ಫ್ಯಾಮಿಲಿ ಒಳಗ ಆಗಿರೋದು ಎಲ್ಲೂ ಕೇಳಿಲ್ಲ ಫ್ರೆಂಡ್ಸ್. ನಮ್ಮ ಅವ್ಗ ಒಬ್ಬಾಕಿಗೆ ಕಾಮ್ ನೆಗೆತಿ ಅಂತಂದ್ ಹೇಳ್ತಿರ್ತಾಳ ಅಮ್ಮವ್ವ ಸಣ್ಣ ಮೊದಲಾಗಿತ್ತಂತ. ಆಕೆ ಒಬ್ಬಾಕಿಗೆ ಕಾಮ್ ನೆಗೆದು ಒಂದ್ ಬಿಟ್ ಕೇಳಿರೋದ್ ಬಿಟ್ಟು ಇನ್ ಯಾರಿಗೂ ಆಗಿರೋದ್ ನಾನು ಕೇಳೇ ಇರ್ಲಿಲ್ಲ. ಅದು ಇಷ್ಟು ಸಣ್ಣ ಹುಡುಗಗ ಕಾಮ್ ನೆಗೆತಿ ಅಂತಂದ್ರ ನನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಕ್ ಅಂದ್ಬಿಟ್ಟು ಕುತ್ಕೊಂಡ್ ಅತ್ತ ಬಿಟ್ಟೆ ಅಂತ ಹೇಳ್ಬೋದು. ಯಾಕಪ್ಪ ದೇವ್ರ ಇಷ್ಟ ಸಣ್ಣ ಮಗನ್ಗೆ ಹಿಂಗ್ ಮಾಡಿದಿ ಅಂತೇಳಿ ಒಂಥರ ಫುಲ್ ಟೆನ್ಷನ್. ರಾತ್ರಿ ಎಲ್ಲ ನಿದ್ದಿ ಇಲ್ಲ, ಈಗೂ ನೋಡ್ತಿರ್ಬೋದು ಎಷ್ಟು ಸ್ವರ್ಗೋಗುತ್ತ ಅಂತೇಳಿ. ಅದು ಆದ್ರೆ ನಾನು ಹಬ್ಬದ ಟೈಮ್ನಾಗ ಫೇಸ್ ಒಳಗ ಫೀಲಿಂಗ್ ನಾ ತೋರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಖುಷಿ ಒಟ್ನಲ್ಲಿ ಆ ಬ್ಲಾಗ್ ನನಗ ಖುಷಿಯಿಂದ ಇರಬೇಕು ಬ್ಲಾಗ್, ಈ ತರ ಬೇಜಾರ್ ಇರೋ ತರ ಬ್ಲಾಗ್ ತೋರಿಸಬಾರ್ದು ಅಂತ ನಾನು ಒಟ್ಟ ಬ್ಲಾಗ್ ಒಳಗ ನಂದು ಬೇಜಾರನ್ನ ತೋರಿಸ್ಕೊಂಡಿಲ್ಲ. ಸೊ ಇವಾಗ ನೋಡೋರು ನಿಮ್ಗ ಅನಿಸ್ಬೋದು ಅವಾಗ ಬ್ಲಾಗ್ ನಾಗಿಲ್ಲ ಅಷ್ಟೆಲ್ಲ ಚಲೋ ಮಾಡಿರಿ ಬ್ಲಾಗ್ ಹಬ್ಬದ ಟೈಮ್ನಾಗ. ಸೊ ಇವಾಗ ಹಿಂಗ ಹೇಳಕತ್ತಿರಲ್ಲ ಅಂತೇಳಿ, ಅದ ಹಬ್ಬದ ಟೈಮ್ನಾಗ ಇಂತ ಬ್ಯಾಡ್ ನ್ಯೂಸ್ ಎಲ್ಲ ಹೇಳೋದ್ ಬೇಡ ಅಂತೇಳಿ ಹೇಳಿರಲಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ನಮ್ ಮತ್ತ ಬ್ಲಾಗರ್ ಆಗಿರ್ತೀವ ಅಂತಂದ್ರ ನಮ್ ಲೈಫ್ ಅಪ್ಡೇಟ್ ನಿಮಗ್ ಕೊಡಬೇಕಾಗತ್ತಲ್ಲ. ಸೊ ಹಂಗಾಗಿ ಈ ವಿಷಯ ನಿಮ್ ಹತ್ರ ತಿಳಿಸಲೇಬೇಕು ಅಂತೇಳಿ ತಿಳ್ಸಕಂತೀನಿ. ನೀವೆಲ್ಲರೂ ಬ್ಲೆಸ್ಸಿಂಗ್ ಮಾಡ್ರಿ ಅರವಿಂದ್ಗ, ಜಲ್ದಿ ಆರಾಮ್ ಆಗ್ಲಿ ಅಂತೇಳಿ. ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ ಬಂದ್ರೆ ಅವ್ರು ನೋಡ್ರೆ ಏನು ಟೆನ್ಷನ್ ತಗೋಬೇಡ್ರಿ, ಸ್ವಲ್ಪ ಐತಿ ಕಾಮ್ನಿ ಅಂತ ಹೇಳ್ತಾರ. ಇಲ್ಲಿ ನೋಡ್ರೆ ರಿಪೋರ್ಟ್ ಒಳಗ ಎಷ್ಟು ಬಂದೈತಿ, 4% 4.0 ಐತಿ, 0.2 ನಾರ್ಮಲ್ ನಾರ್ಮಲ್ 0.2 ಐತಿ, 4.0 ಐತಿ, 4.0 ನಾರ್ಮಲ್ ಬಂದು 0.2 ಇದು ಇವಾಗ ಕಾಮ್ನ ಆಗಿರೋದು ಬಂದು 4.0 ಐತಿ. ಸೊ ಅವ್ರು ನೋಡ್ರೆ ಸ್ವಲ್ಪ ಅಂತ ಹೇಳ್ತಾರೆ, ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಆರಾಮ್ ಆಗ್ತೈತಿ. ಮತ್ ಇನ್ನೊಂದ್ ಏನಂದ್ರ ಗೌಟಿ ಔಷಧ, ಗೌಂಟಿ ಔಷಧ ಎಲ್ಲಿ ಕೊಡಿಸ್ಬೇಡ್ರಿ ಅಂತಂದ್ ಹೇಳಿದಾರ. ಕಾಮ್ನೆ ಅಂತಂದ್ರ ಸಿಕ್ಕಾಪಟ್ಟೆ ಪತ್ತೆ ಮಾಡ್ಬೇಕು ಅಂತದಿಂತದ್ ಏನು ತಿನ್ನುವಂಗನ ಇಲ್ಲ. ಇದ್ ಸಣ್ಣ ಮಕ್ಳು ಹೆಂಗಪ್ಪ ಪತ್ತೆ ಮಾಡಿಸೋದು, ಮೊದ್ಲ ಇವ ಊಟ ಮಾಡಿಸುವಾಗ ಫ್ರೆಂಡ್ಸ್ ಅದನ್ ತಿನ್ನಂಗಿಲ್ಲ ಇದನ್ ತಿನ್ನಂಗಿಲ್ಲ ಅಂತ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾನ. ಇನ್ನ ಸಪ್ಪೊಂದ್ ಊಟ ಹೆಂಗ್ ಮಾಡಿಸೋದು ಅಂತ ನನಗ ಅದೊಂದು ಟೆನ್ಷನ್ ಹತ್ಬಿಟ್ಟಿತ್ತು. ಮತ್ತ ಹಬ್ಬದ ಟೈಮ್ನಾಗ ಹಿಂಗ್ ಹೊರಗೆ ಹೋಗಿವಿ ಫ್ರೆಂಡ್ಸ್, ಅದ್ ಎಲ್ಲಿದ್ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಕಪ್ಲೇಶ್ವರ ರೋಡ್ ಕಡೆ ಸ್ಟೇಷನ್ ರೋಡ್, ಅಲ್ಲೊಬ್ರು ನಾವ್ ಅಲ್ಲಿ ಚಪಾತಿ ಬೇಕ್ ಚಪಾತಿ ಬೇಕಂತ ಅಳಕಂತ ಬಿಟ್ಟನ ಕ್ಯೂ ಒಳಗ್ ನಿಂತಾರು. ಹಿಂಗೆಲ್ಲ ಕಾಮನ್ ಆದ ಟೈಮ್ನಾಗ ಹಿಂಗೆಲ್ಲ ಹೊರಗ್ ಕರ್ಕೊಂಡ್ ಬರ್ಬಾರ್ದು, ಗಾಳಿ ಕರ್ಕೊಂಡ್ ಬರ್ಬಾರ್ದು, ಬಿಸಿಲಿ ಕರ್ಕೊಂಡ್ ಬರ್ಬಾರ್ದು, ಮನೆ ಒಳಗನ ಇರ್ಬೇಕು ಅಂತಂದ್ ಹೇಳ್ಬಿಟ್ರು. ಅಲ್ಲೂ ಅಳಕಂತ ಬಿಟ್ಟಿನಿ, ಅಯ್ಯೋ ಇಷ್ಟೆಲ್ಲ ಸೀರಿಯಸ್ ಐತ ಇದು ಅಂತ ಹೇಳಿ ಹಸ್ಬೆಂಡ್ ಕೇಳಿದೆ. ಕಾಮನ್ಗನ ಡೇಂಜರು ಅಂತೇಳಿ ಹೇಳಿದ್ರು.
ಮತ್ತೆ ಬಾಳ ಅಂದ್ರೆ ಬಾಳ ಒಂಥರ ಟೆನ್ಷನ್ ತಗೊಂಡೆ ಅಂತ ಹೇಳ್ಬೋದು. ಹಸ್ಬೆಂಡ್ ಅಂತೂ ಎಲ್ಲಾ ಟೈಮ್ ನಾವು ರಿಲ್ಯಾಕ್ಸ್ ಆಗಿರ್ತಾರ, ಅವರು ರಿಲ್ಯಾಕ್ಸ್ ಆಗಿ ಎಲ್ಲಾನು ಫೇಸ್ ಮಾಡ್ತಾರ ಅಂತ ಹೇಳ್ಬೋದು. ಆದ್ರೆ ನಾನ್ ಹಂಗಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂತೀನಿ. ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ಹತ್ರ ನನಗೆ ಸಮಾಧಾನ, ಆ ಟೆನ್ಷನ್ ಒಟ್ಟು ಹೊರಗೆ ಹಾಕಿದಾಗ ನಮ್ಗೆ ಸಮಾಧಾನ ಆಗ್ತೈತಿ. ಕಂಟ್ರೋಲ್ ಮಾಡ್ಕೊಂಡೆ, ಆದ್ರೂ ಕಂಟ್ರೋಲ್ ಮಾಡ್ಕೊಂಡ್ರು ನಂಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಸಿಕ್ಕ ಬಾಳ ಅಂದ್ರೆ ಬಹಳ ಜನ ಇದ್ರು, ಕಂಟ್ರೋಲ್ ಮಾಡ್ ಊಟ ಮಾಡಕಂತೀನಿ ಕಣ್ಣ ನೀರು ಬರಕಂತವು, ತಡಿಯಕ್ ಆಗ್ಲಿಲ್ಲ. ಅಂದ್ರ ಅಲ್ಲಿ ಜನ ಎಲ್ಲ ಹಂಗಂದ್ರಲ್ಲ, ಬರೀ ರೊಟ್ಟಿ ಬೆಲ್ಲ ಅಷ್ಟ ಕೊಡ್ಬೇಕು ಅಂತ ಹೇಳಿದ್ರು, ಹೊರಗೆಲ್ಲ ಕರ್ಕೊಂಡ್ ಬರುವಂಗಿಲ್ಲ ಅಂತೇಳಿ. ಮತ್ ನಮ್ಮ ಅವ್ ಕಾಲ್ ಮಾಡಿ ಕೇಳಿದೆ, ಹೌದಾ ಬೇ ಹಿಂಗೆಲ್ಲ ಐತೆ ಅಂತ ಹೇಳಿ. ಇಲ್ಲ ಹಂಗ ಹಿಂಗೆಲ್ಲ ಇಲ್ಲ, ಮನ್ಯಾಗ ಕುಂದಿರ್ಬಾರ್ದು, ಆಕ್ಚುಲಿ ಹೊರಗೆಲ್ಲ ಅಡ್ಡಾಡ್ಬೇಕು, ಗಾಳಿಗೆ ಹೋಗ್ಬೇಕು, ಬಿಸಿಲು ಬಡಿಬೇಕು ಕಾಮ್ನಿಗೆ ಅಂತಂದ್ರು. ನಮ್ಮ ಅವ್ವ ನೋಡ್ರಿ ಹಂಗ ಹೇಳಿದ್ರು, ಇಲ್ಲಿ ನೋಡ್ರಿ ಹಿಂಗ್ ಹೇಳಿದ್ರು. ಅವಾಗ ಮತ್ ಸ್ವಲ್ಪ ಸಮಾಧಾನ ಆಯ್ತು. ಕಾಮಿ ಬಳಿ ಅದು ಹಾಕಿಸ್ಬೇಕು ಅಂತ ಹೇಳ್ತಾರ, ಇಷ್ಟು ಸಣ್ಣ ಮಕ್ಕಳಿಗೆ ಕಾಮಿ ಬಳಿ ಹೆಂಗ ಫ್ರೆಂಡ್ಸ್? ಹನ್ನೆರಡು ದಿವಸ ಒಟ್ಟ ಟ್ರೀಟ್ಮೆಂಟ್ ಐತಿ ಅಂತ ಹೇಳಿದ್ರ, ಹತ್ತರಿಂದ ಹನ್ನೆರಡು ದಿನ ಟ್ರೀಟ್ಮೆಂಟ್ ಐತಿ ಅಂತ ಹೇಳಿದ್ರ ಫ್ರೆಂಡ್ಸ್. ನನಗಂತೂ ಬಹಳ ಅಂದ್ರೆ ಟೆನ್ಷನ್ ಆಗೈತೆ ಅಂತ ನಾ ಹೇಳ್ಬೋದು. ಗೊತ್ತಲ್ಲ, ಮಕ್ಕಳಿಗೆ ಒಂದ್ ಸ್ವಲ್ಪ ಏನಾದ್ರೂ ಆರಾಮ್ ತಪ್ತು ಅಂತಂದ್ರ ಒಂಚೂರು ತಂದೆ ತಾಯಿಗಳಿಗೆ ಎಷ್ಟು ಟೆನ್ಷನ್ ಆಗಿರ್ತೈತಿ ಅಂತೇಳಿ. ಸೊ ನಿಮ್ಗೂ ಎಲ್ಲ ಗೊತ್ತಿರ್ಬೋದು ಆ ಫೀಲಿಂಗು. ಸೊ ಪ್ಲೀಸ್ ಎಲ್ಲರೂ ಎಲ್ಲರೂ ಬ್ಲೆಸ್ ಮಾಡ್ರಿ ಅರವಿಂದ, ಜಲ್ದಿ 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 ಆರಾಮಾಗ್ಲಿ, ರಿಕವರ್ ಆಗ್ಲಿ ಅಂತೇಳಿ. ಸೊ ಕೇಳ್ಕೊಂತೀನಿ. ಸೊ ಹಂಗ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಕೇಳಕಂತೇಳಿನ ಇವತ್ತಿನ ವ್ಲಾಗ್ ಮಾಡಿರೋ ಉದ್ದೇಶ ಫ್ರೆಂಡ್ಸ್. ಸೊ ದೇವರ ಆಶೀರ್ವಾದದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ಬ್ಲೆಸ್ಸಿಂಗ್ಸ್, ಸಪೋರ್ಟ್ ಎಲ್ಲ ಇದ್ರನ ಅರವಿಂದ್ ಜಲ್ದಿ ಆರಾಮ್ ಆಗ್ತಾನ ಅಂತೇಳಿ ನನ್ನ ನಂಬಿಕೆ. ಸೊ ಅರವಿಂದ್ಗ ಜಲ್ದಿ ಆರಾಮ್ ಆಗ್ಲಿ ಅಂತೇಳಿ ವಿಶ್ ಮಾಡೋದನ್ನ ಮರಿಬೇಡ್ರಿ, ಓಕೆನಾ? ಕಾಮ್ನಿಗೆ ಏನಾದ್ರೂ ನಿಮ್ ಹತ್ರ ಟಿಪ್ಸ್ ಅದಿತ್ತು ಅಂತಂದ್ರ ನಮ್ ಜೊತೆ ಶೇರ್ ಮಾಡ್ಕೋಬಹುದು ಫ್ರೆಂಡ್ಸ್. ಊಟ ಒಬ್ಬೊಬ್ರು ಅದನ್ ತಿನ್ಬಾರ್ದು, ಒಬ್ಬೊಬ್ರು ಇದನ್ ತಿನ್ಬಾರ್ದು ಅಂತ ಹೇಳ್ತಾರ. ನಮ್ ಮನೆಯಾಗನ ನಮ್ಮ ಅಜ್ಜ ನೋಡ್ರ ಅನ್ನ ತಿನ್ಬೋದ ಅಂತಂದ್ರ ಹೆಚ್ಚು ಅನ್ನನ ಕೇಳ್ತಾನ ಅರವಿನ. ಅದಕ್ಕ ಕಾಮ್ನಿಗೆ ಅನ್ನ ತಿನ್ಬಾರ್ದಂತ, ಗೋಧಿ ಅಡಿಗೆ ತಿನ್ಬಾರ್ದಂತ, ಮತ್ತ ಮೊಸರು ಅನ್ನ ಹಾಲು ಇದನ್ನೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರ. ಕೆಲವರು ಇಲ್ಲ ಗೋಧಿ ಅಡಿಗೆ ತಿನ್ಬೋದು, ಸಜ್ಜಗ ಚಪಾತಿ ಎಲ್ಲ ತಿನ್ಬೋದು ಅಂತ ಕೆಲವರು ಹೇಳ್ತಾರ. ಇನ್ನ ಕೆಲವರು ರೊಟ್ಟಿ ಬೆಲ್ಲ ಒಂದು ತಿನ್ರ ಬಿಟ್ಟು ಏನು ತಿನ್ಬಾರ್ದು ಅಂತ ಹೇಳ್ತಾರ. ನಮಗಂತೂ ಇನ್ನೂ ಒಂಥರ ಗೊಂದಲ ಆಯ್ತು ಅಂತ ಹೇಳ್ಬೋದು, ಹುಡುಗಗ್ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತೇಳಿ. ಸೊ ನಿಮ್ಮ ಅನಿಸಿಕೆನು ಸ್ವಲ್ಪ ತಿಳಿಸಿ, ಕಾಮನಿದ್ದಾಗ ಏನೆಲ್ಲ ಮಾಡ್ಬೇಕು ಅಂತೇಳಿ. ನೋಡ್ರಿ ನನ್ ಮಗ ಫುಲ್ಲು ಸ್ವರ್ಗೇನ ಅಂತ ಹೇಳ್ಬೋದು. ಮೊದ್ಲ ಹೆಸರು ಅವ್ ಬಾಳ ದಿನ ಆಯ್ತು ಫ್ರೆಂಡ್ಸ್ ಊಟ ಸರಿಯಾಗಿ ಮಾಡ್ಲಾರ್ದನ, ಸ್ಕೂಲಿಗೆ ಡಬ್ಬಿ ತಗೊಂಡೋಗಿ ಒಂದ್ ತುತ್ತು ಉಣ್ಲಾರ್ದನ ಹೊಳ್ ತರಕಂತ ಕಾಮ್ನಿತ್ತು ಅಂತ ಅಂದ್ರ ಊಟ ಹೋಗಂಗಿಲ್ಲ ಅಂತ ಫ್ರೆಂಡ್ಸ್. ಸೊ ಅವಾಗ ಬಾಳ ದಿನ ಆಯ್ತು ಏನೋ ಗೊತ್ತನ ಆಗ್ಲಿಲ್ಲ ನಮಗೂ. ಯೂರಿನ್ ಹೆಂಗಂದ್ರ ಫ್ರೆಂಡ್ಸ್, ಯೆಲ್ಲೋ ಕಲರ್ ಬಣ್ಣನ ನಾವು ನೀರೊಳಗ್ ಮಿಕ್ಸ್ ಮಾಡಿದ್ರೆ ಯಾವ ತರ ಇರುತ್ತೋ ಸೇಮ್ ಅದ ತರನ ಯೂರಿನು. ಕಾಮ್ನಿತ್ತ ಅಂತಂದ್ರ ಯೂರಿನ್ ಎಲ್ಲೋ ಇರ್ತಿತ್ತಂತ ನಾವ್ ಅನ್ಕೊಂಡಿವಿ ಹೀಟಿಗೆ, ಅದಕ್ಕ ಯೂರಿನೋ ಎಲ್ಲೋ ಹೊಂಟಾವು ಅಂತ ಹೇಳಿ. ಸೊ ಅರವಿನ್ ಅಂತೂ ಫುಲ್ ಆಕ್ಟಿವ್ ಆಗದನ ಅಂತ ನಾ ಹೇಳ್ಬೋದು. ಮೆಡಿಸನ್ ಎಲ್ಲ ಕೊಟ್ಟಿವಿ, ನೋಡ್ಬೇಕು ಇನ್ನು ಟ್ರೀಟ್ಮೆಂಟ್ ಎಲ್ಲ ಐತಿ. ಅದ ದೇವ್ರ ಹತ್ರ ಎಲ್ಲ ನಾನು ಬೇಡ್ಕೊಂಡ್ಕಂತೀನಿ ಅಂತ ನಾ ಹೇಳ್ಬೋದು. ರಾತ್ರಿ ಎಲ್ಲ ನಿದ್ದೇನೆ ಇಲ್ಲ ಫ್ರೆಂಡ್ಸ್ ಈ ಒಂದು ಯೋಚನೆಯಲ್ಲೇ. ಅಂದ್ರೆ ಅದು ಕಾಮನ್ ಡೇಂಜರ್ ಅಂತ ಬೇರೆ ಹೇಳಿದಾರಲ್ಲ, ಅದ ನನಗ್ ಟೆನ್ಷನ್ ಹತ್ತಿ ಬಿಟ್ಟೈತಿ. ಸೊಕೆ ಫ್ರೆಂಡ್ಸ್, ಈ ರೀತಿ ಐತಿ ನೋಡ್ರಿ ನಮ್ಮ ಇವಾಗ ಪ್ರೆಸೆಂಟ್ ಲೈಫ್ ಒಳಗ. ಲೈಫ್ ಒಳಗ ಅಪ್ ಅಂಡ್ ಡೌನ್ಸ್ ಬರ್ತಿರ್ತೈತಿ. ಸೊ ಇವಾಗ ಡೌನ್ ಫೇಸ್ ಐತಿ, ಏನ್ ಮಾಡಕ್ ಬರಂಗಿಲ್ಲ, ಎಲ್ಲ ಫೇಸ್ ಮಾಡ್ಬೇಕಾಗ್ತೈತಿ. ಅದ ಏನು ಎತ್ತ ಅನ್ನೋದು ನಮ್ಗೆ ಅಷ್ಟೊಂದೇನು ಅನುಭವ ಇರಲಿಲ್ಲ. ಅದಿಷ್ಟು ಸಣ್ಣ ಹುಡುಗಗ್ ಬಂದಿತ್ತಲ್ಲ ನನಗ್ ಅದ ಬೇಜಾರು, ಎಂತ ದೊಡ್ಡವ್ರಿಗೆನ ಪತ್ತೆ ಮಾಡೋದು ಅಂತಂದ್ರ ಫುಲ್ ಕುಗ್ಗಿಬಿಡ್ತಾರ ಹೆಂಗಪ್ಪ ಮಾಡುದು ಸಪ್ಪಂದ್ ಊಟ, ಹೆಂಗ್ ಊಟ ಮಾಡೋದು. ಅದ್ರ ಬೇರೆ ಇವಾಗ ನೀರ್ ಕುಡಿಯಾಕುನು ಕಿರಿಕಿರಿ ಮಾಡ್ತಾನ, ಊಟ ಉಣ್ಣಾಕುನು ಕಿರಿಕಿರಿ. ಅದ ಒಂದ್ ದೊಡ್ಡ ನಮಗೆ ಇವಾಗ ಸರ್ಕಸ್ ಹತ್ತಿಬಿಟ್ಟೈತಿ. ಇವು ಊಟ ಮಾಡಿಸೋದು ಹೊಳಮಳ ಒಂದ್ ನೀರ್ ಕುಡಿಸೋದು, ಇವ್ರಿನೊಂದ್ ಎಲ್ಲ ಹೊಂಟಾವಲ್ಲ ಫ್ರೆಂಡ್ಸ್. ಹಂಗಾಗಿ ಹೊಳಮಳ ನೀರ್ ಕುಡಿಸೋದು, ಹೊಳಮಳ ಊಟ ಮಾಡಿಸೋದು, ಸಪ್ಪಂದೊಂದು ಊಟ ಒಲ್ಲೆ ಅಂತಿರ್ತಾನ. ಅದ್ ಮತ್ ಹೆಂಗ ಮಾಡಿ ತಿನ್ಸಬೇಕಲ್ಲ. ಮೊದ್ಲ ನೋಡ್ರಿ ಇವಾಗ ಹೆಂಗಾಗ್ಯಾನ, ಕಣ್ಣು ಎಲ್ಲ ಒಳಗ ಹೋಗಿ ಅವ್ ಸ್ವಲ್ಪ ಎಲ್ಲೋನು ಆಗಿದವು.
ಕಣ್ಣು ಫುಲ್ ಒಂದ್ ರೀತಿ ಎಲ್ಲೋ ರೀತಿ ಆಗಿದ್ವು. ಕ್ಯಾಮರಾ ಒಳಗ ಅಷ್ಟು ಕಣ್ಣು ಎಲ್ಲೋ ಕಾಣವಲ್ಲ, ಅದ್ರ ಲೈವ್ ಒಳಗ್ ಮಾತ್ರ ಕಣ್ಣು ಎಲ್ಲೋ ಅದಾವ ಅಂತ ಹೇಳ್ಬೋದು. ಸೊ ನೀವೆಲ್ಲಾರು ವಿಶ್ ಮಾಡ್ರಿ ಫ್ರೆಂಡ್ಸ್, ಆದಷ್ಟು ಬೇಗ ಅರವಿಂದ್ ಆರಾಮಾಗ್ಲಿ ಅಂತೇಳಿ. ಸೊ ಇದ ಅಪ್ಡೇಟ್ಸ್ ನಿಮ್ಗೆಲ್ಲ ಕೊಡ್ಬೇಕು ಅಂತೇಳಿ ಹೇಳ್ದೆ ನೋಡ್ರಿ. ಸೊ ಈ ರೀತಿಯಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮ್ಗೆ ಅಂದ್ರೆ ಹೇಳಿದ್ರ ಟಿಪ್ಸ್ ಕಂಪ್ನಿ ಬಗ್ಗೆ ಗೊತ್ತಿತ್ತು ಅಂದ್ರ ಹೇಳ್ರಿ. ಸುಮಾರು ವ್ಯೂವರ್ಸ್ಗು ನೋಡ್ತಿರುವಂತ ವ್ಯೂವರ್ಸ್ಗು ಹೆಲ್ಪ್ ಆದ್ರೂ ಆಗ್ಬೋದು. ವ್ಲಾಗ್ ನೋಡ್ಕೊಂತ ಅವರು ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡ್ತಿರ್ತಾರ. ಸೊ ನಮ್ಗ ಗೊತ್ತಿರುವಂತಹ ಟಿಪ್ಸ್ ವ್ಲಾಗ್ ನಾಗ ಹೇಳ್ತಾ ಹೋಗ್ತೀನಿ ನಾವ್ ಏನೆಲ್ಲ ಮಾಡಿದ್ವಿ ಅಂತೇಳಿ. ಇವಾಗ ಸದ್ಯಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬಂದೇವಿ. ರಿಪೋರ್ಟ್ ಅಂತೂ ಹನ್ನೆರಡು ದಿನ ಟ್ರೀಟ್ಮೆಂಟ್ ಐತಿ ಟೋಟಲ್. ಸೊ ನಮ್ದು ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾವು ಕಾಮ್ನಿಗೆ ಏನೆಲ್ಲ ಮಾಡಿದ್ವಿ ಏನು ಅಂತೇಳಿ ಅಪ್ಡೇಟ್ಸ್ ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್. ಸೊ ಇವತ್ತಿನ ವ್ಲಾಗ್ ಇಷ್ಟ ನೋಡ್ರಿ. ಬ್ಯಾಡ್ ನ್ಯೂಸ್ ವ್ಲಾಗ್ ಇದು. ಸೊ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದಾರೆ ಫ್ರೆಂಡ್ಸ್, ಹಾಕಿವಿ. ಇದು ಒಂದ ದಿನ ಹಾಕೋದಿತ್ತಲ್ಲ, ಇದು ಒಂದ ಸರ್ತಿಗೆ ಔಷಧಿ ಹಾಕೋದಿತ್ತು, ಹಾಕಿವಿ. ಇದು ಅಂದ್ರೆ ಹಾಸ್ಪಿಟಲ್ ಹೋಗಿ ಏನ್ ತೋರಿಸ್ಕೊಂಬಂದಲ್ಲ ಫ್ರೆಂಡ್ಸ್, ಅವತ್ತನ ಒಂದೇ ಸರ್ತಿಗೆ ಇದು ಬಾಟಲ್ ಫುಲ್ ಮುಗಿಸ್ಬೇಕು ಅಂತ ಹೇಳಿದ್ರು. ಸೊ ಇದು ಹಾಕಿವಿ, ಗುಳ್ಗಿ ಕೊಟ್ಟಾರ, ಔಷಧ ಕೊಟ್ಟಾರ. ಸೊ ಫುಲ್ ಎಲ್ಲ ವೀಕ್ ಆಗ್ಬಿಟ್ಟನ ಅಂತಾನೆ ಹೇಳ್ಬೋದು. ಫುಲ್ ಆರಾಮಾದ್ಮ್ಯಾಗ ಒಂದು ಟಾನಿಕ್ ಬಾಟಲ್ ಬರ್ಸ್ಕೊಂಡು ಮೊದ್ಲಿನ ತನ ಇವನ್ನ ರಿಕವರ್ ಮಾಡ್ಬೇಕು ನಾವು. ಓಕೆ, ಈ ವ್ಲಾಗ್ ಮತ್ತ ಹಂಗ ಮಾತಾಡ್ತಾ ಹೋದ್ರೆ ವ್ಲಾಗ್ ಲೆಂತಿ ಆಗ್ಬಿಡತೈತಿ. ಸೊ ನೀವೆಲ್ಲರೂ ಅರವಿಂದ್ಗ ಬ್ಲೆಸ್ ಮಾಡ್ರಿ ಫ್ರೆಂಡ್ಸ್, ಬ್ಲೆಸ್ ಮಾಡ್ದ ಮರಿಬೇಡ್ರಿ. ನೋಡ್ರಿ ಅರವಿಂದ್ ಮಕ್ಕ ನೋಡ್ರಿ, ಇತ್ತ ಇತ್ತ ಆಗ್ಬಿಟ್ಟೈತಿ ನೋಡ್ರಿ, ಹೆಂಗ್ ಕಾಣಕಂತಾನ. ಮೊದ್ಲ ತೆಳ್ಳಗ ಅವ್ ನನ್ನಂಗ, ನಾನು ತೆಳ್ಳಗ, ನನ್ ಮಗನ ತೆಳ್ಳಗ, ಅವ್ರಾಗ ಬರೇ ಆರಾಮಿಲ್ಲಂಗ ಆಗೈತಲ್ಲ, ಮತ್ತಿಟ ಮನುಷ್ಯ ಸೊರಗ್ ಬಿಡ್ತಾನ ನೋಡ್ರಿ. ಇವ್ನ್ ಮಾಡಿ ನೋಡ್ದಾಗೆಲ್ಲ ನಾನು ಎಷ್ಟೋ ಸಲ ಹತ್ತೀನಿ ಅಂತ ಹೇಳ್ಬೋದು ಹಸ್ಬೆಂಡ್ ಹತ್ರ. ಹೆಂಗಾಗ್ಯನ್ ನೋಡಿವ, ಹೆಂಗಾಗ್ಯನ್ ನೋಡ್ ಮಕ್ಕ, ಇಟ ಆಗ್ಬಿಟ್ಟೈತಿ, ಕಣ್ಣೆಲ್ಲ ಒಳಗ್ ಹೋಗ್ಬಿಟ್ಟವ ಅಂತ ಬಾಳ ಬಾಳ ಫೀಲ್ ಆಗ್ತೈತಿ ನೋಡ್ದಾಗೆಲ್ಲ. ಓಕೆ, ಮತ್ತ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಮಾಡಿ. Bye.